ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 270. ಇದರ ಪರಿಣಾಮವಾಗಿ ಪತನಗೊಂಡ ಪುರುಷನು ತನಗೆ ಯೋಗ್ಯತೆ ಇಲ್ಲದ ಯಜಮಾನಿಕೆಗಾಗಿ ಹೆಣಗಾಡುವುದನ್ನು ನಾವು ಆಗಾಗ ಕಾಣುತ್ತೇವೆ. ಇದನ್ನು ಅವರು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಲು ಬಯಸುತ್ತಾರೆ. ಅದೇ ಸಮಯದಲ್ಲಿ ಕುಟುಂಬವನ್ನು ಕಾಪಾಡುವ ಸದಭಿಪ್ರಾಯದಿಂದ ಕೂಡಿದ ತಮ್ಮ ಜವಾಬ್ದಾರಿಯುತವಾದ ಯುಕ್ತ ಅಧಿಕಾರವನ್ನು ಗ್ರಹಿಸಲು ವಿಫಲರಾಗುತ್ತಾರೆ. ಸ್ತ್ರೀಯರೂ ಸಹ ನೀತಿಭ್ರಷ್ಟರು ಸ್ವಾರ್ಥಿಗಳು ಆಗಿದ್ದು ತಮ್ಮ ಉಚಿತವಲ್ಲದ ಯುಕ್ತವಲ್ಲದ ಯಜಮಾನಿಕೆಯ ವಿರುದ್ಧ ತಿರುಗಿ ಬೀಳುವ ಮನಸ್ಸು ಮಾಡುವುದು ಮಾತ್ರವಲ್ಲದೆ ಯಾವುದೇ ಮತ್ತು ಎಲ್ಲ ಪ್ರಸ್ತಾಪಗಳಲ್ಲಿ ಭಿನ್ನಾಭಿಪ್ರಾಯ ಉಳ್ಳವರಾಗಿದ್ದು ಅವುಗಳ ಬಗ್ಗೆ ಚೌಕಾಸಿ ಮತ್ತು ಕಲಹಗಳನ್ನು ಮಾಡುವುದನ್ನು ನೋಡುತ್ತೇವೆ. ಕುಟುಂಬಕ್ಕೆ ಒದಗಿಸಿಕೊಡುವವರು ತಾವೇ ಎಂಬುದನ್ನು ಹಕ್ಕಿನಿಂದ ಹೇಳಿಕೊಳ್ಳುವುದರೊಂದಿಗೆ ಹಣಕಾಸು ಮತ್ತು ಇಡೀ ಮನೆಯ ವ್ಯವಹಾರಗಳ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಮನೆಯ ಯಜಮಾನನ ಅಧಿಕಾರವನ್ನು ಅಪಹರಿಸುತ್ತಾರೆ. ದೇವರ ಉದ್ದೇಶ ಮತ್ತು ವ್ಯವಸ್ಥೆಗೆ ವಿರೋಧವಾದ ಇಂತಹ ಪರಿಸ್ಥಿತಿಗಳು ಎಲ್ಲೆಲ್ಲಿ ನೆಲೆಸಿವೆಯೋ ಅವುಗಳು ಆ ಸಮಯದಲ್ಲಿ ಎಷ್ಟೇ ವಿವೇಕ ಅಥವಾ ಅಗತ್ಯವೆಂದು ಕಂಡುಬಂದರೂ ಹೆಚ್ಚು ಕಡಿಮೆ ಬೇಗನೆ ಅಥವಾ ತಡವಾಗಿ ಕಹಿಯಾದ ಫಲವನ್ನು ಉಂಟು ಮಾಡುತ್ತವೆ. ನೈತಿಕತೆಯ ಶಾಂತಿಯುತ ಫಲವನ್ನು ದೇವರ ಸ್ವಾಭಾವಿಕ ಕ್ರಮವನ್ನು ಅನುಸರಿಸುವುದರ ಮೂಲಕವಷ್ಟೇ ನಿರೀಕ್ಷಿಸಬಹುದು. ಸಂಗತಿಗಳ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಂತಹ ತೊಂದರೆಗಳನ್ನು ತಡೆಯಲಾಗದು ಎಂದು ವಾದಿಸಬಹುದು. ಸ್ವಾರ್ಥಿ ಮನುಷ್ಯನು ದೇವರ ಕ್ರಮದ ಮತ್ತು ಉದ್ದೇಶಗಳ ಎಲ್ಲೆಗಳನ್ನು ಮೀರುತ್ತಾನೆ ಮತ್ತು ಸ್ವಾರ್ಥಿಯಾದ ಸ್ತ್ರೀಯೂ ಸಹ ಹಾಗೆಯೇ ಮಾಡುತ್ತಾಳೆ. ಇದರ ಪರಿಣಾಮವಾಗಿ ಯೋಗ್ಯ ಮನುಷ್ಯನಿಗಾಗಿ ನಿಗದಿಪಡಿಸಿದ ಸಮಾಧಾನ, ಕ್ರಮ ಮತ್ತು ಆಶೀರ್ವಾದಗಳನ್ನು ಅವರ ಪತನಗೊಂಡ ಮಕ್ಕಳಿಂದ ಗ್ರಹಿಸಲು ಎಂದಿಗೂ ಸಾಧ್ಯವಿಲ್ಲ. ಆದಮನ ಪತನ ಮತ್ತು ದೇವರ ಕ್ರಮವನ್ನು ತಪ್ಪಿಸಿದ್ದರ ಮೂಲಕವಾಗಿ ಉಂಟಾದ ಪ್ರಸ್ತುತ ಕೌಟುಂಬಿಕ ದುರ್ವ್ಯವಸ್ಥೆಯ ದೃಷ್ಟಿಯಲ್ಲಿ ಈಗಿರುವ ನಿವಾರಣೋಪಾಧಿ ಎಂದರೆ ಪುನರ್ವಶಪಡಿಸುವುದು ಮಾತ್ರವೇ. ಇದಕ್ಕೆ ನೀವು ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬ ಕರ್ತನ ಪ್ರಾರ್ಥನೆಯ ಮಾತುಗಳ ಮೂಲಕ ಹೃತ್ಪೂರ್ವಕವಾಗಿ ಸೇರಿಕೊಂಡು ಸಮ್ಮತಿಸುತ್ತೇವೆ. ಮಾನವ ಕುಲದಲ್ಲಿರುವ ಅಕ್ರಮಗಳನ್ನು ಸರಿಪಡಿಸಿ ಪುನಃ ಕ್ರಮವನ್ನು ತರುವ ಸಾಧ್ಯತೆಗಳ ಬಗ್ಗೆ ನಾವೀಗ ಪರಿಶೀಲಿಸಿದೆ. ನೂತನ ಸೃಷ್ಟಿಗಳ ಮನೆ, ಕುಟುಂಬ ಮುಂತಾದವುಗಳ ಯೋಗ್ಯ ವ್ಯವಸ್ಥೆ ಮತ್ತು ಅವರ ಜೀವಕ್ರಮಗಳ ಬಗ್ಗೆ ಗಂಡ ಹೆಂಡತಿ, ತಂದೆ ತಾಯಿಯರ ಮತ್ತು ಮಕ್ಕಳ ಪರಸ್ಪರ ಕರ್ತವ್ಯಗಳು ಇವುಗಳ ಬಗ್ಗೆ ಮಾತ್ರವೇ ಪರಿಶೀಲಿಸುವವರಾಗಿದ್ದೇವೆ. ಈಗ ಯಾವುದೇ ಯಹೂದ್ಯ ಮತ್ತು ಅನ್ಯರು ಎಂಬ ಅರ್ಥವನ್ನು ಹೊಂದಿರುವ ಕ್ರೈಸ್ತರು ಎಂಬ ಪದವು ಅದರ ಮೂಲ ಅರ್ಥವನ್ನು ಇಷ್ಟರ ಮಟ್ಟಿಗೆ ಕಳಕೊಳ್ಳದೇ ಹೋಗಿದ್ದರೆ ನಾವು ಸೂಕ್ತವಾಗಿ ಈ ಪ್ರಸ್ತಾಪವನ್ನು ಕ್ರೈಸ್ತ ಪುರುಷ ಮತ್ತು ಸ್ತ್ರೀಯರ ಕರ್ತವ್ಯಗಳು ಮತ್ತು ಹಂಗುಗಳು ಎಂಬ ಶಿರೋನಾಮೆಯಡಿಯಲ್ಲಿ ಪರಿಗಣಿಸಬಹುದಿತ್ತು. ಕಾರಾರುವಕ್ಕವಾಗಿ ಹೇಳುವುದಾದರೆ ಕ್ರೈಸ್ತರು ಎಂಬ ಪದವು ನಜರೇತಿನ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಆತನ ಅನುಯಾಯಿಗಳಾದ ನೂತನ ಸೃಷ್ಟಿಗಳನ್ನಷ್ಟೇ ಸೂಚಿಸುತ್ತದೆ. ಯಾಕೆಂದರೆ ಪತನಗೊಂಡಿರುವುದು ಸರ್ವೇ ಸಾಮಾನ್ಯವಾಗಿದ್ದು ನಾವು ನೂತನ ಸೃಷ್ಟಿಗಳಾಗಿ ನಿಜವಾಗಿ ಪ್ರತಿಷ್ಠೆಗೊಂಡ ವಿಶ್ವಾಸಿಗಳನ್ನಷ್ಟೇ ಇಲ್ಲಿ ಪ್ರತ್ಯೇಕಪಡಿಸುತ್ತೇವೆ. ಮಾನವ ಕುಲದ ವೈವಾಹಿಕ ಸಂಬಂಧಗಳು ದೇವರ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಕ್ರಿಸ್ತ ಮತ್ತು ಆತನ ಮೊದಲಗಿತ್ತಿಯು ದೇಹವೂ ಆಗಿರುವ ಸಭೆಯ ನಡುವೆ ಇರುವಂತೆ ಚಿತ್ರಿಸಲ್ಪಟ್ಟಿರುವುದನ್ನು ಅಪೊಸ್ತಲನು ಸ್ಪಷ್ಟವಾಗಿ ಸೂಚಿಸುತ್ತಾನೆ. ಆತನ ಮಾತುಗಳು ಈ ರೀತಿಯಲ್ಲಿ ಕುಲಂಕುಷವಾಗಿವೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ.
ಆತನು ಅದನ್ನು ಪ್ರತಿಷ್ಠೆಪಡಿಸೋದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸೊಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೂ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ಥಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತನ್ನ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವನಾಗಿದ್ದಾನೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ಎಂದೂ ಸ್ವಶರೀರವನ್ನು ಹಗೆ ಮಾಡಿದ್ದಿಲ್ಲ. ಎಲ್ಲರೂ ತಮ್ಮ ಶರೀರವನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಾಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದುದು. ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಎಫೆಸ 5:22-23 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.